ಹಲೋ ಗೈಸ್, ವೆಲ್ಕಮ್ ಟು ಸಾಯಿ ಸ್ಟಡಿ ಸರ್ಕಲ್. ಎಲ್ಲರೂ ಸಿಕ್ಸ್ ಸೆಮಿಸ್ಟರ್ ಬಿಕಾಂ ಸ್ಟೂಡೆಂಟ್ಸ್, ಇನ್ವೆಸ್ಟ್ಮೆಂಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಏನಾದ್ರೂ ಪ್ರಾಬ್ಲಮ್ಸ್ ಇದ್ರೆ ಮಾಡಿ ಸರ್ ಅಂತ ಹೇಳ್ತಾ ಇದ್ರಿ. ನನಗೆ ಗೊತ್ತಿರೋ ಪ್ರಕಾರ ಇನ್ವೆಸ್ಟ್ಮೆಂಟ್ ಮ್ಯಾನೇಜ್ಮೆಂಟ್ ಅಲ್ಲಿ ರಿಸ್ಕ್ ಅಂಡ್ ರಿಟರ್ನ್ಸ್ ಅಲ್ಲಿ ಯಾವ್ದಾದ್ರು ಒಂದು ಪ್ರಾಬ್ಲಮ್ ಬರೋ ಚಾನ್ಸಸ್ ಇರುತ್ತೆ, ಅದು 12 ಮಾರ್ಕ್ಸ್ ಗೆ ಬರುವಂತ ಚಾನ್ಸಸ್ ಇರುತ್ತೆ. ಆ ಒಂದು ಕ್ವಶನ್ ನಾನು ಮಾಡ್ತೀನಿ. ಇದು 2020-22 BBM ಗೆ ಇನ್ವೆಸ್ಟ್ಮೆಂಟ್ ಮ್ಯಾನೇಜ್ಮೆಂಟ್ ಫಿಫ್ತ್ ಸೆಮಿಸ್ಟರ್ ಗೆ ಇತ್ತು. ಸೊ ಅದೇ ತರದ ಕ್ವಶನ್ ಬರೋ ಚಾನ್ಸಸ್ ಇರುತ್ತೆ. ಕ್ವಶನ್ ಓದಿ ನೋಡ್ಕೊಳ್ಳಿ. ಫಾಲೋಯಿಂಗ್ ಈಸ್ ದ ಎಕ್ಸ್ಪೆಕ್ಟೆಡ್ ರಿಟರ್ನ್ಸ್ ಫ್ರಮ್ ಸೆಕ್ಯೂರಿಟೀಸ್ ಆಫ್ ಟೂ ಕಂಪನೀಸ್, ಪಿ ಲಿಮಿಟೆಡ್ ಅಂಡ್ ಕ್ಯೂ ಲಿಮಿಟೆಡ್, ಅಂಡರ್ ಡಿಫರೆಂಟ್ ಕಂಡೀಷನ್ಸ್. ಸೆಕ್ಯೂರಿಟೀಸ್ ಆಫ್ ದ ಕಂಪನೀಸ್ ಆರ್ ಕೋಟೆಡ್ ಅಟ್ ₹100 ಈಚ್. ಇದೇನ್ ಬೇಕಾಗಿಲ್ಲ. ಕಂಡೀಷನ್ಸ್ ಯಾವ್ಯಾವ ಕಂಡೀಷನ್ ಅಲ್ಲಿ ಇತ್ತು ಅಂತ ಹೇಳಿದ್ರೆ, ಇನ್ಫ್ಲೇಷನ್ ಅಲ್ಲಿ, ಡಿಫ್ಲೇಷನ್ ಅಲ್ಲಿ, ನಾರ್ಮಲ್ ಅಲ್ಲಿ. ರಿಟರ್ನ್ಸ್ ಆಫ್ ಪಿ ಲಿಮಿಟೆಡ್ ಬಂದು ನಮಗೆ ₹50, ₹60, ₹65. ರಿಟರ್ನ್ಸ್ ಆಫ್ ಕ್ಯೂ ಲಿಮಿಟೆಡ್ 75, 65, 45. ಪ್ರಾಬಬಿಲಿಟಿ ಬಂದು 0.4, 0.3, 0.3. ವಿಚ್ ಆಫ್ ದ ಟೂ ಕಂಪನೀಸ್ ಆರ್ ಮೋರ್ ರಿಸ್ಕಿಯರ್ ಅಂತ ಹೇಳಿದ್ದಾರೆ. ವಿಚ್ ಆಫ್ ದ ಟೂ ಕಂಪನೀಸ್ ಆರ್ ಮೋರ್ ರಿಸ್ಕಿ, ಇದನ್ನ ನಾವು ಹ್ಯಾಂಗ್ ಮಾಡೋದು ಅಂತ ನೋಡೋಣ. ಇದು ಮಾಡೋದಕ್ಕೆ ನಮಗೆ ಯೂಶುವಲ್ ಆಗಿ ನಾನು ಹೆಂಗ್ ಮಾಡ್ತೀನಿ ಅಂತ ನೋಡ್ಕೊಂಬಿಡಿ, ಆಮೇಲೆ ಅಂತ ಹೇಳ್ಕೊಡ್ತೀನಿ. ಫಸ್ಟ್ ಕ್ಯಾಲ್ಕುಲೇಷನ್ ಆಫ್ ಮೀನ್, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂಡ್ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್, ಈ ಮೂರು ಕ್ಯಾಲ್ಕುಲೇಟ್ ಮಾಡಬೇಕು. ಈಗ ಫಸ್ಟ್ ಪಿ ಕಂಪನಿ ತಗೋಣ, ಕಂಪನಿ ಪಿ ಇದು ತಗೋಣ, ಕಂಪನಿ ಪಿ. ಕಂಪನಿ ಪಿ ನಲ್ಲಿ ಕಂಡೀಷನ್ಸ್ ಏನೇನ್ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ, ಕಂಡೀಷನ್ಸ್ ಫಸ್ಟ್ ಇನ್ಫ್ಲೇಷನ್ ಕಂಡೀಷನಲ್ ಹ್ಯಾಕೆ, ಡಿಫ್ಲೇಷನ್ ಕಂಡೀಷನಲ್ ಹ್ಯಾಕೆ, ಹಾಗೆ ನಾರ್ಮಲ್ ಕಂಡೀಷನ್ ಇದ್ದಾಗ ಹ್ಯಾಕೆ. ನಮ್ಗೆ ರಿಟರ್ನ್ಸ್ ಕೊಟ್ಟಿದ್ದಾನೆ. ರಿಟರ್ನ್ಸ್ ನ ನಾನು ಕ್ಯಾಶ್ ಇನ್ಫ್ಲೋ ಅಂತ ಕರಿತೀನಿ. 50, 60, 55. ಹಾಗೆ ಪ್ರಾಬಬಿಲಿಟಿ ಕೊಟ್ಟಿದ್ದಾನೆ. ಸಿ, ಪ್ರಾಬಬಿಲಿಟಿನ ಎಫ್ ಅಂತ ಕರಿತೀನಿ. 0.4, 0.3, 0.3. ಇದೇ ತರ ಕಂಪನಿ ಕ್ಯೂಗೂ ಹಾಕೊಂಡ್ಬಿಡ್ತೀನಿ. ಕಂಪನಿ ಕ್ಯೂ ಕಂಡೀಷನ್ಸ್ ಏನೇನ್ ಕಂಡೀಷನ್ಸ್ ಅಲ್ಲಿದೆ, ಇನ್ಫ್ಲೇಷನ್ ಅಲ್ಲಿದೆ, ಡಿಫ್ಲೇಷನ್ ಅಲ್ಲಿದೆ, ನಾರ್ಮಲ್ ಅಲ್ಲಿದೆ. ನಮಗೆ ರಿಟರ್ನ್ಸ್ ಕ್ಯೂ ಕಂಪನಿದು ಕ್ಯಾಶ್ ಇನ್ಫ್ಲೋ ಅಂತ ಅನ್ಕೋಣ. 75, 65, 45. ಪ್ರಾಬಬಿಲಿಟಿನ ಎಫ್ ಅಂತ ಅನ್ಕೋಣ, ಫ್ರೀಕ್ವೆನ್ಸಿ ಅಂತ ಅನ್ಕೋಣ. 0.4, 0.3, 0.3. ಇಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಈಗ ನಾವು ಏನ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ, ಫಸ್ಟ್ ಫ್ರೀಕ್ವೆನ್ಸಿ ಅಂದ್ರೆ ಎನ್ ಅಂತ ಅರ್ಥ. ಎನ್ ಅನ್ನ ಟೋಟಲ್ ಮಾಡಿದ್ರೆ 1 ಅಂತ ಬರುತ್ತೆ. ಓಕೆನಾ? ಈಗ ನಮಗೆ ಈ ರಿಟರ್ನ್ಸ್ ಕ್ಯಾಶ್ ಇನ್ಫ್ಲೋ ಏನಿದೆ ಅದನ್ನ ಎಕ್ಸ್ ಅಂತ ಅನ್ಕೊಂಡ್ರೆ, ನಾವು ಎಫ್ ಇಂಟು ಎಕ್ಸ್ ಮಾಡ್ಕೋಣ. 50 × 0.4 54 ₹20, 60 × 0.3 ಅಂದ್ರೆ 15, 55 × 0.3 ಅಂದ್ರೆ 513, 513 16.5 ಬರುತ್ತೆ ಅಂತ ಅನ್ಸುತ್ತೆ. ನೋಡ್ಬಿಡ್ತೀನಿ, ತಪ್ಪು ಹೇಳಬಾರ್ದಲ್ವ. 16.5 ಕರೆಕ್ಟ್ ಆಗಿದೆ, 16.5. ಈಗ ನಾವು ಎಫೆಕ್ಟ್ಸ್ ಅನ್ನ ಟೋಟಲ್ ಮಾಡಿದ್ರೆ 14, 1, 2, 3, 5. ಸೊ 54.5 ಬರ್ತಾ ಇದೆ. ಹಾಗಾದ್ರೆ ನಮ್ಗೆ ಮೀನ್ ಇಸ್ ಈಕ್ವಲ್ಸ್ ಟು ಸಮೇಷನ್ ಎಫೆಕ್ಟ್ಸ್ ಡಿವೈಡೆಡ್ ಬೈ ಎನ್ ಮಾಡಿದ್ರೆ, 54.5 ಡಿವೈಡೆಡ್ ಬೈ 1 ಮಾಡಿದ್ರೆ 54.5 ಬರುತ್ತೆ. ಹಾಗಾದ್ರೆ ನಮಗೆ ಮೀನ್ ಎಷ್ಟು ಅಂತ ಗೊತ್ತಾಯ್ತು. ಈಗ ನಾವು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸರ್, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಹೆಂಗ್ ಮಾಡೋದು ಅಂದ್ರೆ, ಸಮೇಷನ್ ಎಫೆಕ್ಟ್ ಸ್ಕ್ವೇರ್ ಡಿವೈಡೆಡ್ ಬೈ ಎನ್ ಹೋಲ್ ರೂಟ್ ಅಂತ ಹಾಕ್ತೀವಿ. ಹಾಗಾದ್ರೆ ಸರ್, ಸಮೇಷನ್ ಎಫೆಕ್ಟ್ ಸ್ಕ್ವೇರ್ ಹೆಂಗ್ ಮಾಡೋದು, ಎಫ್ ಗೊತ್ತು, ಎಕ್ಸ್ ಹೆಂಗ್ ಮಾಡೋದು ಅಂದ್ರೆ, ಈಗ
ನಾನು ಸ್ಮಾಲ್ ಎಕ್ಸ್ ಅನ್ನ ತಗೊಳ್ತೀನಿ ಅಂದ್ರೆ ಎಕ್ಸ್ ಮೈನಸ್ ಎಕ್ಸ್ ಮೀನ್. ಎಕ್ಸ್ ಮೀನ್ ಎಷ್ಟಪ್ಪ ಬಂದಿದೆ ಅಂದ್ರೆ 54.5 ಬಂದಿದೆ. ಎಕ್ಸ್ ಅಂದ್ರೆ ಇಲ್ಲಿದೆ 54.5 ಅಂದ್ರೆ 4.5 ಮೈನಸ್, 60 - 54.5 ಅಂದ್ರೆ ಪ್ಲಸ್ ವ್ಯಾಲ್ಯೂ ಬರುತ್ತೆ 60 - 54.5 = 5.5. 55 - 54.5 = 0.5 ಮೈನಸ್ ಅಲ್ಲ ಪ್ಲಸ್ ಬರುತ್ತೆ. ಈಗ ಎಕ್ಸ್ ಸ್ಕ್ವಯರ್ ಮಾಡ್ಕೋಣ. ಎಕ್ಸ್ ಸ್ಕ್ವಯರ್ ಮಾಡ್ಕೊಂಡ್ರೆ 4.5 × 4.5 = 20.25 5.5 × 5.5 = 30.25 0.5 × 0.5 = 0.25. ಈಗ ಎಕ್ಸ್ ಸ್ಕ್ವಯರ್ ಮತ್ತು ಈಗ ಎಫ್ ಇಂಟು ಎಕ್ಸ್ ಸ್ಕ್ವಯರ್ ಮಾಡ್ಕೋಣ. ಎಫ್ ಇಲ್ಲಿದೆ, ಎಕ್ಸ್ ಸ್ಕ್ವಯರ್ ಇಲ್ಲಿದೆ. ನೋಡಿ 20.25 × 0.4 ನಮಗೆ 8.1 ಬರ್ತಾ ಇದೆ. 30.25 × 0.3 ಮಾಡಿದ್ರೆ 9.075. 0.25 × 0.3 = 0.075. ಈಗ ಎಫ್ ಎಕ್ಸ್ ಸ್ಕ್ವಯರ್ ಅನ್ನ ಟೋಟಲ್ ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ ಅಂದ್ರೆ 17.25 ಬರ್ತಾ ಇದೆ. ಈಗ ನಾವು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅನ್ನು ಕ್ಯಾಲ್ಕುಲೇಟ್ ಮಾಡೋಣ. 17.25 / 1 ಈಗ 17.25 ರೂಟ್ ಬಿಡಿಸಿದ್ರೆ 4.15 ಬರ್ತಾ ಇದೆ. ಇದು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬಂತು. ಈಗ ಕೋ ಎಫಿಷಿಯಂಟ್ ಆಫ್ ವೇರಿಯೇಷನ್ ಇಸ್ ಈಕ್ವಲ್ಸ್ ಟು ಏನ್ ಬರುತ್ತೆ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಡಿವೈಡೆಡ್ ಬೈ ಮೀನ್ ಇಂಟು 100. ನಮಗೆ 4.15 / 54.5 × 100 ಮಾಡಿದ್ರೆ 4.5 × 100 ಮಾಡಿದ್ರೆ ನಮಗೆ 7.62% ಬರ್ತಾ ಇದೆ. ಇದು ನಮಗೆ ಕಂಪನಿ ಪಿ ದು ಬಂತು. ಈಗ ಕಂಪನಿ ಕ್ಯೂದು ಹೆಂಗ್ ಮಾಡೋದು? ಫಸ್ಟ್ ಎನ್ ಕ್ಯಾಲ್ಕುಲೇಟ್ ಮಾಡಿ, ಎನ್ ಇಸ್ ಈಕ್ವಲ್ಸ್ ಟು 1. ಈಗ ಎಫ್ ಇಂಟು ಎಕ್ಸ್ 75 × 0.4 30, 65 × 0.3 19.5, 45 × 0.3 13.5. ಈಗ ಇಷ್ಟನ್ನು ಟೋಟಲ್ ಮಾಡಿದ್ರೆ 30, 63 ಬರ್ತಾ ಇದೆ. ಈಗ ನಮಗೆ ಮೀನ್ ಗೆ ಸಮೇಶನ್ ಎಫ್ ಎಕ್ಸ್ ಡಿವೈಡೆಡ್ ಬೈ ಎನ್ 63 / 1 = 63 ಬಂತು. ಈಗ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮಾಡಬೇಕು. ಸಮೇಶನ್ ಎಫ್ ಎಕ್ಸ್ ಸ್ಕ್ವಯರ್ ಡಿವೈಡೆಡ್ ಬೈ ಎನ್ ಹೋಲ್ ರೂಟ್. ಈಗ ನಮಗೆ ಸ್ಮಾಲ್ ಎಕ್ಸ್ ಬೇಕು ಅಥವಾ ಡಿವಿಯೇಷನ್ ತೆಗಿಬೇಕು. ಡಿವಿಯೇಷನ್ ಗೆ ಎಕ್ಸ್ ಮೈನಸ್ ಎಕ್ಸ್ ಮೀನ್ ಬಂದು 63 ಇದೆ. 75 - 63 ಮಾಡಿದ್ರೆ 12 ಬರುತ್ತೆ, ಪ್ಲಸ್ 65 - 63 ಅಂದ್ರೆ 2 - 45 - 63 = -18. ಈಗ ನಾವೇನ್ ಮಾಡಬೇಕು, ಎಕ್ಸ್ ಸ್ಕ್ವಯರ್ ಮಾಡಬೇಕಾಗುತ್ತೆ. ಎಕ್ಸ್ ಸ್ಕ್ವಯರ್ ಮಾಡಿದ್ರೆ 12 × 12 = 144, 4 × 18 = 324. ಓಕೆನಾ? ಈಗ ಎಫ್ ಇಂಟು ಎಕ್ಸ್ ಸ್ಕ್ವಯರ್ ಮಾಡ್ಕೋಣ. 0.4 × 144 ಮಾಡಿದ್ರೆ 57.6 ಬರುತ್ತೆ. 0.3 × 4 ಮಾಡಿದ್ರೆ 1.2 ಬರುತ್ತೆ. 0.3 × 324 ಮಾಡಿದ್ರೆ 97.2 ಬರುತ್ತೆ. ಈಗ ಇಷ್ಟು ಟೋಟಲ್ ಮಾಡಿದ್ರೆ 10 1 8 9 16 1 10 15 156
ಈಗ 156 ಡಿವೈಡೆಡ್ ಬೈ 1 ಹೋಲ್ ರೂಟ್. ಈಗ 156 ರೂಟ್ ಬಿಡಿಸಿದ್ರೆ ನಮಗೆ 12.50 ಅಥವಾ 49 ಬರ್ತಾ ಇದೆ. ಸೊ ಕೋ ಎಫಿಷಿಯಂಟ್ ಆಫ್ ವೇರಿಯೇಷನ್ ಇಸ್ ಈಕ್ವಲ್ಸ್ ಟು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಡಿವೈಡೆಡ್ ಬೈ ಮೀನ್ ಇನ್ ಟು 100. 12.49 ಡಿವೈಡೆಡ್ ಬೈ 63 ಇನ್ ಟು 100 19.82. ಈಗ ಅವನ್ ಕೇಳಿರೋ ಕ್ವಶನ್ ಗೆ ವಿಚ್ ಕಂಪನೀಸ್ ರಿಟರ್ನ್ಸ್ ವಿಚ್ ಕಂಪನೀಸ್ ಮೋರ್ ರಿಸ್ಕಿ ಅಂತ ಕೇಳಿದ್ದಾರೆ. ನೋಡಿ, ನಮಗೆ ಈ ಕೋ ಎಫಿಷಿಯಂಟ್ ಆಫ್ ವೇರಿಯೇಷನ್ ನೋಡಿದಾಗ ಪಿ ಕಂಪನಿದು ಜಸ್ಟ್ 7.62 ಬರ್ತಾ ಇದೆ, ಬಟ್ ವೈದು 19.82 ಬರ್ತಾ ಇದೆ. ಯಾವ್ದು ಜಾಸ್ತಿ ಇದೆ ಅಂತ ಹೇಳಿದ್ರೆ ಕ್ಯೂದು ಜಾಸ್ತಿ ಇದೆ. ನಾವು ಆನ್ಸರ್ ಏನಂತ ಬರೀತೀವಿ ಅಂದ್ರೆ ಆನ್ಸರ್ ಇದಕ್ಕೆ ಓಕೆನಾ, ಏನು ಕಂಪನಿ ಕ್ಯೂ ಈಸ್ ಮೋರ್ ರಿಸ್ಕಿ ಕಂಪೇರ್ ಟು ಕಂಪನಿ ಪಿ, ಬಿಕಾಸ್ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಈಸ್ ಹೈಯರ್ ಇನ್ ಕ್ಯೂ ಕಂಪನಿ, ದಟ್ ಈಸ್ 19.82%. ಇನ್ನೂ ಒಂದು ಕ್ವಶನ್ ಕೇಳೋ ಚಾನ್ಸಸ್ ಇರುತ್ತೆ, ವಿಚ್ ಕಂಪನಿ ವಿಲ್ ಗಿವ್ ಯು ಹೈಯರ್ ರಿಟರ್ನ್ಸ್ ಅಂತ ಕೇಳ್ತಾರೆ. ಅದಕ್ಕೆ ಇದು ಫಸ್ಟ್ ಕ್ವಶನ್ ಗೆ ವಿಚ್ ಕಂಪನಿ ಇಸ್ ಮೋರ್ ರಿಸ್ಕಿ ಅಂತ ಹೇಳಿ, ಎರಡನೇದಕ್ಕೆ ವಿಚ್ ಕಂಪನಿ ಇಸ್ ಹ್ಯಾವಿಂಗ್ ಎ ಹೈಯರ್ ರಿಟರ್ನ್ಸ್. ನೋಡಿ, ಹೈಯರ್ ರಿಟರ್ನ್ಸ್ ನಮಗೆ ಕಂಪನಿ ಎಕ್ಸ್ ಅಲ್ಲಿ ಮೀನ್ ಬಂದು 54 ರೂಪಾಯಿ ಬರ್ತಾ ಇದೆ, ಕ್ಯೂ ಕಂಪನಿನಲ್ಲಿ 63 ರೂಪಾಯಿ ಬರ್ತಾ ಇದೆ, ಪಿ ನಲ್ಲಿ 54, ಕ್ಯೂನಲ್ಲಿ 63 ರೂಪಾಯಿ. ಹೈಯೆಸ್ಟ್ ಯಾವ್ದಿದೆಯಪ್ಪ ಅಂದ್ರೆ ಕ್ಯೂ ನಲ್ಲೇ ಇದೆ. ಸೊ ದೇರ್ ಫೋರ್ ಕಂಪನಿ ಕ್ಯೂ ಹ್ಯಾವಿಂಗ್ ಹೈಯರ್ ರಿಟರ್ನ್ ಆಫ್ 63. ಇಷ್ಟು ಬಂದ್ರೆ ನಿಮಗೆ 12 ಮಾರ್ಕ್ಸ್ ಕಣ್ಣು ಮುಚ್ಚಿಕೊಂಡು ಬರುತ್ತೆ. ಇದೇ ಪ್ರಾಬ್ಲಮ್ ನ ನಾವು ಎಎಫ್ಎಂ ಅಲ್ಲೂ ಮಾಡಿದ್ದೀವಿ, ಎಎಫ್ಎಂ ಅಲ್ಲಿ ಕೂಡ ಮಾಡಿದ್ದೀವಿ, ಇಲ್ಲೂ ಕೂಡ ಅದೇ ತರನೇ ಬರುತ್ತೆ. ಓಕೆನಾ, ಬರ್ಕೊಳ್ಳಿ.